ನಾಡಿದ್ದು ನಾನು ಕೂಡ ದೆಹಲಿಗೆ ಹೋಗ್ತಾ ಇದ್ದೇನೆ, ವರಿಷ್ಠರಿಂದ ಚರ್ಚೆ ಮಾಡ್ತೇನೆ, ಚರ್ಚೆ ಮಾಡೋರಿದ್ದೇನೆ. ಬಹುಶಃ ಒಂದು 2-3 ದಿನದಲ್ಲಿ ಎಲ್ಲವೂ ಕೂಡ ಅಂತಿಮ ತೀರ್ಮಾನ ಆಗ್ತದೆ. ಯಾಕಂದ್ರೆ 22 ನಾಮಪತ್ರ ಕೂಡ ಸಲ್ಲಿಸಬೇಕಾಗ್ತದೆ, ಅತಿ ಶೀಘ್ರದಲ್ಲಿ ಎಲ್ಲವೂ ಕೂಡ ನಿರ್ಧಾರ. ಚನ್ನಪಟ್ಟಣ ಸಾಕಷ್ಟು ಗೊಂದಲ ಇದೆ, ಸಿಪಿಐ ಚುನಾವಣೆ ಪಕ್ಷದ ಕಚೇರಿ ಬಿಟ್ಟು ಬೇರೆ ಕಚೇರಿಯನ್ನು ಮಾಡ್ಕೊಂಡಿದ್ದಾರೆ ಪಕ್ಷವನ್ನು ಬಿಟ್ಟು. ಚನ್ನಪಟ್ಟಣ ಬಗ್ಗೆ ಇಷ್ಟು ಮಾತ್ರ ಹೇಳ್ತೇನೆ. ಮೊನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಕೇಂದ್ರದ ವರಿಷ್ಠರು ಅವರಿಗೆ ಬಿಟ್ಕೊಟ್ಟಿದ್ದಾರೆ, ಅವರು ತೀರ್ಮಾನ ಮಾಡಲಿ ಅಂತ ಹೇಳಿದ್ದಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ನಾನು ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇವತ್ತು ಅಥವಾ ನಾಳೆ ಚರ್ಚೆ ಮಾಡ್ತೇನೆ. ಅವರೇನು ಆದೇಶವನ್ನು ನೀಡ್ತಾರೆ ನಮ್ಮ ಪಕ್ಷದ ವರಿಷ್ಠರು, ಅದ್ರ ಪ್ರಕಾರ ನಾವು ನಡ್ಕೊಳ್ತೇವೆ. ಶಿರಗಾಂವ್ ಕ್ಷೇತ್ರದಲ್ಲಿ 58 ಜನ ಅರ್ಜಿ ಹಾಕಿದ್ದಾರೆ ಟಿಕೆಟ್ಗಾಗಿ. ಸರ್, ಎಷ್ಟು ಜನ ಅರ್ಜಿ ಹಾಕಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಬೊಮ್ಮಾಯಿ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಮುಖ್ಯ. ಅಂತಿಮವಾಗಿ ಪಕ್ಷ ನಮ್ದೊಂದು ವ್ಯವಸ್ಥೆ ಇದೆ. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡು ಅಲ್ಲಿ ನಮ್ಮ ಪಕ್ಷದ ಸಂಘಟನೆ ಒಂದು ಯಾರ್ಯಾರು ಪ್ರಮುಖರಿದ್ದಾರೆ ಅವರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದುಕೊಂಡು ಅಂತಿಮವಾಗಿ ದೆಹಲಿ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಹುಬ್ಳಿ ಗಲಭೆಯನ್ನು ವಾಪಸ್ ತೆಗೆದುಕೊಂಡಿದೆ ಬಿಜೆಪಿ, ಅದನ್ನು ರಾಜ್ಯಾದ್ಯಂತ ಹೋರಾಟ ಮಾಡೋ ಪ್ಲಾನ್ ಮಾಡಿದೆ. 25 ತಾರೀಕು ಹೋರಾಟ ನಿಶ್ಚಯ ಮಾಡಿದ್ವಿ, ಆದರೆ ಅವತ್ತು ನಾಮಪತ್ರ ಸಲ್ಲಿಸ್ತಕ್ಕಂಥ ಕೊನೆ ದಿನ ಅವತ್ತು. ಆದರೆ ವಿಚಾರ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ, ಯಾಕಂದರೆ ಹುಡುಗಾಟಕ್ಕೆ ಅಲ್ಲ, ಇಂಥ ಗಂಭೀರವಾಗಿರ್ತಕ್ಕಂಥ ಪ್ರಕರಣವನ್ನು ಇಷ್ಟೊಂದು ಹಗುರವಾಗಿ ರಾಜ್ಯ ಸರ್ಕಾರ ನಡ್ಕೊಳ್ತದೆ ಅಂತ ಹೇಳಿದ್ರೆ ಇವತ್ತು ಇಡೀ ಪೊಲೀಸ್ ವ್ಯವಸ್ಥೆ ಬಗ್ಗೆ ಇವತ್ತು ಜನ ಅಪನಂಬಿಕೆಯಿಂದ ನೋಡ್ತಾ ಇದ್ದಾರೆ. ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಡವಳಿಕೆ ಏನಿದೆ, 22 ಒಂದು ಗಲಭೆಯಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಪುಡಾರಿಗಳು ಏನಿದ್ರು, ದೇಶದ್ರೋಹಿಗಳ ವಿರುದ್ಧ ಏನು ಕೇಸಸ್ ವಿಡ್ರಾ ಮಾಡ್ತಕ್ಕಂಥ, ಯಾಕೆ ಮುಖ್ಯಮಂತ್ರಿಗಳು ಗೊತ್ತಿಲ್ವಾ ಇದು? ಇವತ್ತು NIA ತನಿಖೆ ಮಾಡ್ತಿದೆ ಅಂತೇಳಿ ಗೊತ್ತಿದ್ರೂ ಸಹ ಇವತ್ತು ಕೇಸನ್ನು ವಿಡ್ರಾ ಮಾಡ್ತೀವಿ ಅನ್ನೋ ಒಂದು ಕ್ಯಾಬಿನೆಟ್ ತೀರ್ಮಾನ ಮಾಡ್ತಾರೆ ಅಂತ ಹೇಳಿದ್ರೆ ಎಂಥ ದುಷ್ಟರಿದ್ದಾರೆ ಇವರು ಸರ್ಕಾರ ನಡೆಸ್ತಕ್ಕಂಥವ್ರು. ಇದು ರಾಜ್ಯ ಜನ ಗಮನಿಸ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಇದನ್ನು ಬರೋದಿಂದಲೇ ಅದನ್ನು ತಾರ್ತಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೇವೆ, ಎಲ್ಲಿ ಮಾತಾಡಬೇಕು ಚರ್ಚೆ ಮಾಡ್ತೇವೆ. ಸಂಗೊಳ್ಳಿ ಚೆನ್ನಮ್ಮ ಬ್ರಿಗೇಡ್ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಹುಟ್ಟಾಕ್ತಿದ್ದಾರೆ ಹೊಸ ಬ್ರಿಗೇಡ್. ಈಶ್ವರಪ್ಪ ಮಾಡ್ಲಿಪ್ಪ ನೋಡ್ರಿ, ಈಶ್ವರಪ್ಪನವರು ಏನು ಮಾಡಬೇಕು, ಅವ್ರು ಸ್ವತಂತ್ರ ಇದ್ದಾರೆ, ಅವರೇನು ಇವತ್ತು ಭಾರತೀಯ ಜನತಾ ಪಾರ್ಟೀಲಿ ಇಲ್ಲ, ಅವ್ರು ಏನೋ ಒಂದು ಸಂಘಟನೆ ಮಾಡಬೇಕು ಅಂತೇಳಿ ಒಂದು ಉತ್ಸಾಹದಲ್ಲಿದ್ದಾರೆ, ಅವರು ಒಳ್ಳೇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ.